Hello everyone, welcome back to Manassu, Kannada Vlogs. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಉಪಯುಕ್ತ ಮಾಹಿತಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ತಪ್ಪದೇ ಕ್ಲಿಕ್ ಮಾಡಿ. ನೋಡಿ, ಮನೆಯಲ್ಲಿ ನಾವು ದೀಪ ಆರಿ ಹೋಗಿದೆ, ಹಾಗೇನೆ ಅಕ್ಕಿ ಖಾಲಿಯಾಗಿದೆ, ಈ ರೀತಿ ಮಾತುಗಳನ್ನು ಮನೆಯಲ್ಲಿ ಹೇಳಬಾರದು. ಈಗ ಒಂದು ವೇಳೆ ದೇವರಿಗೆ ದೀಪವನ್ನು ಹಚ್ಚಿದರೆ, ದೀಪ ಏನಾದರೂ ಹಾರೋಗಿದ್ರೆ, ನಾವು ಅವಾಗ ಅಯ್ಯೋ ದೀಪ ಆರೋಗ್ಬಿಟ್ಟಿದೆ ಈ ಥರ ಮಾತನ್ನ ಆಡಬಾರ್ದು. ದೀಪ ಸಣ್ಣದಾಗಿ ಉರಿಯುತ್ತಿದೆ ಅಂತ ಹೇಳಬೇಕು. ಹಾಗೆಯೇ ಮನೆಯಲ್ಲಿ ಏನಾದರೂ ಯಾವುದಾದ್ರೂ ಒಂದು ವಸ್ತು ಅಕ್ಕಿನೇ ಅಂತಾನೆಲ್ಲ, ಬೇರೆ ಯಾವುದಾದ್ರೂ ಒಂದು ದವಸ ಧಾನ್ಯಗಳು ಖಾಲಿಯಾಗಿದ್ದರೆ, ಪೂರ್ತಿಯಾಗಿ ಖಾಲಿಯಾಗಿದೆ ಖಾಲಿಯಾಗಿದೆ ಅನ್ನುವ ಮಾತನ್ನು ಮನೆಯಲ್ಲಿ ಹೇಳಬಾರ್ದು. ಅಕ್ಕಿ ಸ್ವಲ್ಪ ಇದೆ, ಇದನ್ನು ತಗೊಂಬರ್ಬೇಕು, ಈ ರೀತಿಯಾಗಿ ಮನೆಯಲ್ಲಿ ಹೇಳಬೇಕು. ಹಾಗೆಯೇ ಇನ್ನೊಂದು, ರಾತ್ರಿ ಊಟ ಮಾಡಿದ ಮೇಲೆ ಊಟದ ಪಾತ್ರೆಗಳನ್ನೆಲ್ಲ ಸಂಪೂರ್ಣವಾಗಿ ಖಾಲಿ ಮಾಡಿ ಇಡುವುದು ಶುಭವಲ್ಲ. ಕೊನೆ ಪಕ್ಷ ನೀರು ಅಥವಾ ಬೆಲ್ಲ ಇಲ್ಲ ಅವಲಕ್ಕಿಯನ್ನಾದರೂ ಒಂದು ಪಾತ್ರೆಯಲ್ಲಿ ಹಾಕಿ ಒಲೆ ಮೇಲೆ ಇಡಬೇಕು. ಪೂರ್ತಿಯಾಗಿ ಎಲ್ಲ ಪಾತ್ರೆಗಳನ್ನು ಖಾಲಿ ಮಾಡಿ ಇಡಬಾರ್ದು ಊಟದ ಪಾತ್ರೆಗಳನ್ನು, ಯಾಕೆಂದರೆ ರಾತ್ರಿ ಸಮಯದಲ್ಲಿ ದೇವಾನುದೇವತೆಗಳು ಸಂಚಾರ ಮಾಡ್ತಾರೆ. ಹಾಗೆಯೇ ಮನೆಯ ಅಕ್ಷಯ ಪಾತ್ರೆಯಲ್ಲಿ ಏನಾದರೂ ಉಳಿದಿದೆಯಾ ಅಂತ ನೋಡ್ತಾರಂತೆ. ಆ ಕಾರಣಕ್ಕಾಗಿ ಏನಾದರೂ ಆಗಲಿ, ಊಟ ಅಂತಲೇ ಅಲ್ಲ, ಅಟ್ಲೀಸ್ಟ್ ನೀರನ್ನಾದರೂ ಒಂದು ಪಾತ್ರೆಯಲ್ಲಿ ಹಾಕಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮಲಗಿ. ಮತ್ತು ಸಂಧ್ಯಾಕಾಲದಲ್ಲಿ ಯಾರೊಂದಿಗೂ ಕೂಡ ಜಗಳ ಮಾಡಬೇಡಿ. ಹಾಗೆಯೇ ಕೆಟ್ಟ ವಿಚಾರದ ಬಗ್ಗೆ ಮಾತುಕತೆಯನ್ನು ಮಾಡಬೇಡಿ, ಯಾಕೆಂದರೆ ಆ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಹಾಗೆಯೇ ಆಗಲಿ, ಅಂದರೆ ನೀವೇನು ಹೇಳ್ತಾ ಇರ್ತೀರೋ ಅದು ಹಾಗೆಯೇ ಆಗಲಿ ಅಂತ ಅಸ್ತು ಅಂತ ಹೇಳ್ತಾರೆ. ಈ ಅಶ್ವಿನಿ ದೇವತೆಗಳನ್ನು ಅಸ್ತು ದೇವತೆಗಳು ಅಂತ ಹೇಳ್ತಾರೆ. ನಾವೇನಾದರೂ ಮಾತಾಡಿದ ಸಮಯಕ್ಕೆ ಸರಿಯಾಗಿ ಅಶ್ವಿನಿ ದೇವತೆಗಳು ಅಸ್ತು ಅಂದರೆ, ನಾವೇನು ಮಾತಾಡಿರ್ತೀವೋ ಅದು ಖಂಡಿತವಾಗಿ ನಿಜ ಆಗುತ್ತೆ. ಅದರಲ್ಲೂ ಸಂಧ್ಯಾಕಾಲದಲ್ಲಿ ಹೆಚ್ಚಾಗಿ ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ. ಹಾಗಾಗಿ ಮುಸ್ಸಂಜೆ ಸಮಯದಲ್ಲಿ ಯಾರೊಂದಿಗೂ ಕೂಡ ಜಗಳ ಮಾಡಬೇಡಿ, ಕೆಟ್ಟ ವಿಚಾರದ ಬಗ್ಗೆ ಮಾತಾಡಬೇಡಿ, ಮಕ್ಕಳಿಗೂ ಸಹ ಮನೆಯಲ್ಲಿ ಸಂಧ್ಯಾ ಸಮಯದಲ್ಲಿ ಬೈಬೇಡಿ. ಸಾಧ್ಯವಾದಷ್ಟು ದೇವರ ಮನೆಯಲ್ಲಿ ಶುಚಿತ್ವವಿರಲಿ. ಅಗತ್ಯಕ್ಕಿಂತ ಬೇಡವಾದ ಯಾವುದೇ ವಸ್ತುಗಳನ್ನು ಕೂಡ ದೇವರ ಮನೆಯಲ್ಲಿ ಇಡಬೇಡಿ. ಸದಾ ಸ್ವಚ್ಛವಾಗಿಟ್ಕೊಳ್ಳಿ ದೇವರ ಮನೆಯನ್ನು, ಹಾಗೆ ಮನೆಯನ್ನು. ಇನ್ನು ಬೇರೆಯವರಿಗೆ ನಾವು ದಾನಕ್ಕೆ ತೆಂಗಿನಕಾಯಿಯನ್ನು ಕೊಡುವಾಗ ಆ ತೆಂಗಿನಕಾಯಿಯ ಜುಟ್ಟಿನ ಭಾಗ ನಮ್ಮ ದಿಕ್ಕಿನಲ್ಲಿ ಇರಬೇಕು. ಆ ರೀತಿಯಾಗಿ ನಾವು ತೆಂಗಿನಕಾಯಿಯನ್ನು ಬೇರೆಯವರಿಗೆ ಕೊಡಬೇಕು. ಈ ತಾಂಬೂಲಕ್ಕೆ ಅಂತಲೇ ಕೊಡ್ತೀವಿ, ಇಲ್ಲ ಏನಕ್ಕಾದರೂ ಬೇರೆ ಒಂದು ಉದ್ದೇಶಕ್ಕೂ ತೆಂಗಿನಕಾಯಿನ ನಾವು ಬೇರೆಯವರಿಗೆ ಕೊಡಬೇಕಾದ್ರೆ ಆ ತೆಂಗಿನಕಾಯಿನ ಜುಟ್ಟಿನ ಭಾಗ ನಮ್ಮ ಸೈಡಲ್ಲಿ ಬರೋ ಥರ ಇಟ್ಕೊಂಡು ನಾವು ತೆಂಗಿನಕಾಯಿಯನ್ನು ಅವರಿಗೆ ಕೊಡಬೇಕು. ಇದೇ ರೀತಿ ಬಾಳೆಹಣ್ಣು ಮತ್ತು ವೀಳ್ಯದೆಲೆಯನ್ನು ಕೂಡ ಬೇರೆಯವರಿಗೆ ಕೊಡುವಾಗ ಅದರ ತುದಿ ಭಾಗವು ನಮ್ಮ ಕಡೆ ಇರಲಿ. ಬಾಳೆಹಣ್ಣು ಮತ್ತು ವೀಳ್ಯದೆಲೆಯ ತುದಿ ಭಾಗ ಏನಿರುತ್ತೆ ಅದನ್ನು ನಮ್ಮ ಕಡೆ ಬರೋ ಥರ ನಾವು ಕೈಯಲ್ಲಿ ಇಟ್ಕೊಂಡು ಬೇರೆಯವರಿಗೆ ಕೊಡಬೇಕು. ಹಾಗೆಯೇ ತೆಂಗಿನಕಾಯಿಯ ಒಡೆದ ಭಾಗದಲ್ಲಿ ಕಣ್ಣುಗಳಿರುವ ಭಾಗವನ್ನು ನಾವು ಬೇರೆಯವರಿಗೆ ಕೊಡಬೇಕು. ದೇವಸ್ಥಾನಕ್ಕೆ ತೆಂಗಿನಕಾಯಿನ ತೊಗೊಂಡೋಗಿರ್ತೀರ, ಪೂಜೆ ಮಾಡಿಸ್ಕೊಂಡು ಬರಬೇಕಾದ್ರೆ ಯಾರಿಗಾದರೂ ಭಿಕ್ಷಿಕರಿಗೋ ಇಲ್ಲ ಇನ್ನೂ ಯಾರಿಗಾದರೂ ಬೇಕಾಗಿರೋರಿಗೆ ನೀವು ತೆಂಗಿನಕಾಯಿನ ಪ್ರಸಾದ ಅಂತ ಕೊಡಬೇಕಾದ್ರೆ ಆ ತೆಂಗಿನಕಾಯಿಯ ಒಡೆದ ಭಾಗದಲ್ಲಿ ಕಣ್ಣುಗಳಿರ್ತವೆ ನೋಡಿ, ಆ ಭಾಗವನ್ನು ಬೇರೆಯವರಿಗೆ ಕೊಡಿ. ಇನ್ನು ದೇವರ ಕೋಣೆಯಲ್ಲಿ ಪೂರ್ಣ ಕತ್ತಲೆ ಇರಬಾರ್ದು, ಸಣ್ಣ ಒಂದು ಬೆಳಕಾದರೂ ಉರಿತಿರಬೇಕು. ಒಂದು ಚಿಕ್ಕದಾದ ಒಂದು ಲೈಟನ್ನು ಹಾಕಿಬಿಟ್ಟಿರಿ, ಸದಾ ಕಾಲ ದೇವರ ಕೋಣೆಯಲ್ಲಿ ಒಂದು ಬೆಳಕು ಇರಲೇಬೇಕು. ದೇವರ ಮನೆಯೇ ಕತ್ತಲಾಗ್ಬಿಟ್ರೆ ಮನೆಯು ಕತ್ತಲಾದಂಗೆ ಅಲ್ವಾ, ಅಂಧಕಾರ ಇರಬಾರ್ದು ದೇವರ ಕೋಣೆಯಲ್ಲಿ. ಹಾಗಾಗಿ ಒಂದು ಚಿಕ್ಕದಾದ ಬಲ್ಪನ್ನು ಹಾಕಿಬಿಟ್ಟಿರಿ. ಹಾಗೆಯೇ ದೇವರ ಕೋಣೆಯ ಎದುರು ನಾವು ಕಾಲು ಚಾಚಿ ಕುಳಿತುಕೊಳ್ಳಬಾರದು, ಹಾಗೆಯೇ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಈ ರೀತಿಯಾಗಿ ಮಾಡಬಾರ್ದು. ಒಂದು ಗೌರವವನ್ನು ತೋರಿಸಬೇಕು, ನಾವು ದೇವರನ್ನು ನಂಬಿರೋರು, ದೇವರೇ ನಮ್ಮನ್ನು ಕಾಪಾಡ್ತಿರೋರು ಅಂತ ನಂಬಿರೋರು ನಾವು. ಹಾಗಾಗಿ ದೇವರಿಗೆ ನಾವು ಗೌರವವನ್ನು ತೋರಿಸಬೇಕು. ಮತ್ತು ಇನ್ನೊಂದು, ದೇವರಿಗೆ ನೇರವಾಗಿ ನಾವು ಬೆನ್ನು ಹಾಕಿ ಕುಳಿತುಕೊಳ್ಬಾರ್ದು. ಈ ದೇವಸ್ಥಾನಕ್ಕೆ ಹೋದಾಗ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ನಾವು ಹೊರಗಡೆ ಬರ್ತೀವಿ, ಹಾಗೆ ಕುಂತ್ಕೊಂಡಿದ್ದಾಗ ದೇವರಿಗೆ ಬೆನ್ನು ಹಾಕಿ ನಾವು ಕುಳಿತುಕೊಳ್ಬಾರ್ದು. ಮನೆಯಲ್ಲೂ ಕೂಡ ದೇವರಿಗೆ ಬೆನ್ನು ಹಾಕಿ ನಾವು ಕುಳಿತುಕೊಳ್ಬಾರ್ದು. ಜೊತೆಗೆ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಮನೆಯವರಿಗೆ ನಾವು ಹೋಗಿ ಬರುತ್ತೇವೆ ಅಂತ ಹೇಳಬೇಕು, ಹೋಗ್ತೇವೆ ಅಂತ ಯಾವುದೇ ಕಾರಣಕ್ಕೂ ಕೂಡ ಹೇಳಬಾರ್ದು. ಈ ಪದ್ಧತಿ ಹಿಂದಿನಿಂದಲೂ ಕೂಡ ಇದೆ, ಇದರಲ್ಲಿ ತುಂಬಾ ಅರ್ಥ ಇದೆ. ನಾವು ಹೋಗ್ತೇವೆ ಅಂತ ಹೇಳಿದ್ರೆ ಮನೆಗೆ ವಾಪಸ್ ಬರೋದಿಲ್ಲ ಅನ್ನೋ ಒಂದು ಅರ್ಥ ಇದೆ. ಹಾಗಾಗಿ ನಾವು ಹೋಗಿ ಬರುತ್ತೇವೆ ಅಂತ ಹೇಳಬೇಕು, ಅಂದರೆ ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತೀವಿ ಅನ್ನೋ ಅರ್ಥ. ಹಾಗಾಗಿ ಹೋಗಿ ಬರುತ್ತೇವೆ ಅಂತ ಹೇಳಬೇಕು. ಮತ್ತು ಊಟ ಮಾಡಲು ಕುಳಿತುಕೊಂಡ ಮೇಲೆ ಊಟದ ಮಧ್ಯೆ ಎದ್ದೋಗಬಾರ್ದು. ಊಟದ ಮಧ್ಯೆ ಎದ್ದೋದ್ರೆ ಅನ್ನಕ್ಕೆ ಅಗೌರವ ತೋರಿಸಿದ ಹಾಗೆ. ಹಾಗಾಗಿ ಒಂದ್ಸಲಿ ಊಟಕ್ಕೆ ಕುಳಿತುಕೊಂಡ ಮೇಲೆ ಊಟದ ಮಧ್ಯೆ ಎದ್ದು ಹೋಗಬಾರ್ದು. ಬೆಳಗ್ಗೆ ಸ್ನಾನವಾದ ಮೇಲೆ ಮಕ್ಕಳಿಗೆ ದೇವರ ಕೋಣೆಯಲ್ಲಿ ನಿಂತು ಪ್ರಾರ್ಥನೆ ಮಾಡುವುದನ್ನು ಹೇಳಿಕೊಡಿ. ಮಕ್ಕಳ ಪ್ರಾರ್ಥನೆಗಳು ಬಹುಬೇಗ ಫಲ ಕೊಡುತ್ತವೆ.
ಹಾಗೆಯೇ ಸಾಧ್ಯವಾದಷ್ಟು ಮುಂಜಾನೆ ಅಥವಾ ಊಟಕ್ಕೆ ಮೊದಲು ನೀವು ಊಟ ಮಾಡೋದಕ್ಕಿಂತ ಮುಂಚೆ ಕಾಗೆಗಳಿಗಾಗಿರ್ಬೋದು, ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಒಂದು ಹಿಡಿ ಅನ್ನವನ್ನು ಹಾಕಿ ತುಂಬಾ ಒಳ್ಳೆಯದಾಗುತ್ತೆ. ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.